ಅನೇಕ ದಿನಗಳಿಂದ ನೀವು ಪ್ರೀತಿಸಿದಂತಹ ನಿಮ್ಮ ಪ್ರೇಮಿ ಕಾರಣಾಂತರಗಳಿಂದ ಈಗ ನಿಮ್ಮಿಂದ ದೂರವಾಗಿದ್ದಾಗ, ಪ್ರೀತಿಯಲ್ಲಿ ನೀವು ಮೋಸ ಹೋದಾಗ, ಈ ದಿನ ಈ ಸಂಚಿಕೆಯಲ್ಲಿ ತಿಳಿಸುವಂತಹ ಈ ತಂತ್ರ ವಿಧಾನವನ್ನು ಅನುಸರಿಸುವುದರಿಂದ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳು ಶಾಶ್ವತವಾಗಿ ನಿಮಗೆ ಹತ್ತಿರವಾಗಿ ನಿಮ್ಮೊಂದಿಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಾರೆ. ಮೊದಲಿಗೆ ಯಾವುದೇ ಒಂದು ತಂತ್ರ ಪ್ರಯೋಗವನ್ನು ಮಾಡುವಾಗ ನಾವು ಮಾಡುವಂತಹ ತಂತ್ರದಲ್ಲಿ ನಮಗೆ ನಂಬಿಕೆ ಇರಬೇಕು. ಹಾಗೆ ಇಂದಿನ ಈ ತಂತ್ರ ಪ್ರಯೋಗವನ್ನು ತಾವು ಯಾವುದೇ ಮಂಗಳವಾರದಂದು ಸಂಜೆ 6:30 ನಂತರ ಮಧ್ಯರಾತ್ರಿಯ ಒಳಗಾಗಿ ಈ ತಂತ್ರವನ್ನು ಪ್ರಯೋಗಿಸಬಹುದು. ಸರಳವಾದ ವಸ್ತುಗಳನ್ನು ಬಳಸಿ ಅತಿ ಶಕ್ತಿಯುತವಾದಂತಹ ಒಂದು ವಶೀಕರಣ ತಂತ್ರ ವಿಧಾನವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಲಿದ್ದೇನೆ. ನಾವು ಪ್ರತಿ ಬಾರಿಯೂ ಪ್ರತಿಯೊಂದು ಸಂಚಿಕೆಯಲ್ಲಿಯೂ ನಿಮ್ಮಲ್ಲಿ ಮಾಡುವ ಮನವಿ ಎಂದರೆ, ಈ ರೀತಿಯ ತಂತ್ರ ವಿಧಾನಗಳನ್ನು ಯಾವುದೇ ದುರುದ್ದೇಶ ದುರಾಲೋಚನೆಗಳಿಂದ ಬೇರೊಬ್ಬ ವ್ಯಕ್ತಿಗೆ ಹಾನಿ ಉಂಟು ಮಾಡುವಂತಹ ಉದ್ದೇಶಕ್ಕಾಗಿ ಈ ತಂತ್ರವನ್ನು ಬಳಸಿಕೊಳ್ಳಬಾರದು. ಮೊದಲೇ ಹೇಳಿದ್ದೇನೆ, ಈ ಒಂದು ತಂತ್ರವನ್ನು ಮಂಗಳವಾರದಂದು ಸಂಜೆ 6:30 ನಂತರ ಮಧ್ಯರಾತ್ರಿಯ ಒಳಗಾಗಿ ಈ ತಂತ್ರವನ್ನು ತಾವು ಪ್ರಯೋಗಿಸಬಹುದು. ಯಾರ ಸಹಾಯವೂ ಇಲ್ಲದೆ ತಾವು ಸ್ವತಃ ತಮ್ಮ ಕೈಯಿಂದಲೇ ಈ ತಂತ್ರವನ್ನು ಪ್ರಯತ್ನಿಸಬಹುದು. ಮೊದಲಿಗೆ ಅರಳಿಯೆಲೆ, ಈ ರೀತಿಯ ಒಂದು ಅರಳಿಯೆಲೆಯಲ್ಲಿ ಇಂದಿನ ಈ ವಶೀಕರಣಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರವನ್ನು ರಚಿಸಿಕೊಳ್ಳಬೇಕಾಗಿರುತ್ತದೆ. ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೆ ನಾನೀಗ ಬರೆದು ತೋರಿಸಲಿದ್ದೇನೆ. ಈಗ ನಾನು ಬರೆಯಲಿರುವಂತಹ ಯಂತ್ರವನ್ನು ತಾವು ಅರಳಿ ಎಲೆಯ ಮೇಲ್ಭಾಗದಲ್ಲಿ ಬರೆಯಬೇಕಾಗಿರುತ್ತದೆ. ಯಂತ್ರವನ್ನು ರಚಿಸಲು ತಾವು ಕಪ್ಪು ಬಣ್ಣದಲ್ಲಿರುವಂತಹ ಯಾವುದೇ ಒಂದು ಪೆನ್ನಿನ ಸಹಾಯದಿಂದ ಯಂತ್ರವನ್ನು ರಚಿಸಬಹುದು. ಮೊದಲಿಗೆ ಒಂದು ಆಯತಾಕಾರವನ್ನು ಅರಳಿ ಎಲೆಯ ಮೇಲ್ಭಾಗದಲ್ಲಿ ಬರೆಯಬೇಕಾಗಿರುತ್ತದೆ. ಆಯತಾಕಾರವನ್ನು ಅರಳಿ ಎಲೆಯ ಮೇಲ್ಭಾಗದಲ್ಲಿ ಬರೆಯಬೇಕು. ನಂತರ ಇದರ ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲೂ ಈ ರೀತಿ 3 ಮನೆಗಳು ಬರುವ ರೀತಿ ಯಂತ್ರವನ್ನು ರಚಿಸಿಕೊಳ್ಳಬೇಕು. ಇದಾದ ನಂತರ ಯಂತ್ರದ 4 ಮೂಲೆಯಲ್ಲೂ ರೀಮ್ ಎಂಬ ಬೀಜಾಕ್ಷರಗಳನ್ನು ಬರೆಯಬೇಕು. ಯಂತ್ರದ 4 ಮೂಲೆಯಲ್ಲೂ ಈ ರೀತಿಯ ಬೀಜಾಕ್ಷರವನ್ನು ಬರೆಯಬೇಕು. ಹಾಗೆ ಯಂತ್ರದ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಎಡಬದಿ ಮತ್ತು ಬಲಬದಿಯಲ್ಲೂ ಕ್ಲೀಮ್ ಎಂಬ ಬೀಜಾಕ್ಷರವನ್ನು ಬರೆಯಬೇಕು. ವೀಕ್ಷಕರೇ, ಈ ಯಂತ್ರವನ್ನು ತಾವು ಅರಳಿ ಎಲೆಯ ಮೇಲೆ ರಚಿಸಬೇಕಾಗಿರುತ್ತದೆ. ನಿಮಗೆ ಕಾಣಲಿ ಎಂಬ ಉದ್ದೇಶದಿಂದ ನಾವಿಲ್ಲಿ ಬಿಳಿಯ ಹಾಳೆಯ ಮೇಲೆ ಬರೆದು ತೋರಿಸಲಿದ್ದೇವೆ. ಇದಾದ ನಂತರ ಯಂತ್ರದ ಎಡಬದಿಯಲ್ಲಿರುವಂತಹ ಈ 3 ಮನೆಯಲ್ಲೂ ಕೆಲವು ದೈವಿಕ ಸಂಖ್ಯೆಗಳನ್ನು ಬರೆಯಬೇಕಾಗಿರುತ್ತದೆ. ಮೊದಲಿಗೆ 27, 16, 9, ಬಲಬದಿಯಲ್ಲಿ 18, 27, ಕೊನೆಯಲ್ಲಿ 36. ಇದಾದ ನಂತರ ಈ ತಂತ್ರವನ್ನು ದಂಪತಿಗಳು ಪ್ರಯತ್ನ ಮಾಡುತ್ತಿದ್ದಲ್ಲಿ ನಿಮ್ಮಿಂದ ದೂರವಾಗಿರುವಂತಹ ವ್ಯಕ್ತಿ ನಿಮ್ಮ ಪತಿ ಇರಬಹುದು ಅಥವಾ ನಿಮ್ಮ ಪತ್ನಿ ಇರಬಹುದು. ಪ್ರೇಮಿಗಳಾದರೆ ನಿಮ್ಮಿಂದ ದೂರವಾದಂತಹ ಪ್ರೇಮಿಯ ಹೆಸರನ್ನು ಯಂತ್ರದ ಮಧ್ಯಭಾಗದಲ್ಲಿ ಮೊದಲಿಗೆ ಅವರ ಒಂದು ಹೆಸರನ್ನು ಬರೆಯಬೇಕಾಗಿರುತ್ತದೆ. ಈ ರೀತಿ ನಂತರ ಈ ಯಂತ್ರದ ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಬೇಕಾಗಿರುತ್ತದೆ. ಯಂತ್ರದ ಮಧ್ಯಭಾಗದಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ ಕೆಳಭಾಗದಲ್ಲಿ ನಿಮ್ಮ ಒಂದು ಹೆಸರನ್ನು ಬರೆಯಬೇಕು. ಇದು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಯಂತ್ರ. ಈ ರೀತಿಯ ಯಂತ್ರವನ್ನು ತಾವು ಅರಳಿ ಎಲೆಯ ಮೇಲೆ ರಚಿಸಬೇಕಾಗಿರುತ್ತದೆ. ಅರಳಿ ಎಲೆಯ ಮೇಲೆ ಯಂತ್ರವನ್ನು ರಚಿಸಿದ ನಂತರ ವೀಕ್ಷಕರೇ, ಒಂದು ಲಿಂಬೆಹಣ್ಣನ್ನು ತೆಗೆದುಕೊಳ್ಬೇಕು. ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ನಾವು ಯಂತ್ರದಲ್ಲಿ ಯಾವ ರೀತಿ ಆ ಒಬ್ಬ ವ್ಯಕ್ತಿಯ ಹೆಸರನ್ನು ಬರೆದಿರುವೆಯೋ ಅದೇ ರೀತಿ ಲಿಂಬೆಹಣ್ಣಿನ ಮೇಲ್ಭಾಗದಲ್ಲೂ ಸಹ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರು, ಅಂದರೆ ನಿಮ್ಮಿಂದ ದೂರವಾದಂತಹ ವ್ಯಕ್ತಿಯ ಹೆಸರು, ಹಾಗೆ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು. ಲಿಂಬೆಹಣ್ಣಿನ ಮೇಲ್ಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆದು ನಂತರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು. ಮೊದಲಿಗೆ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರು, ನಂತರ ಒಂದು ಪ್ಲಸ್ ಚಿಹ್ನೆ, ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕಾಗಿರುತ್ತದೆ. ಈ ರೀತಿ ಬರೆದಿರುವಂತಹ ಲಿಂಬೆಹಣ್ಣನ್ನು ಈ ಒಂದು ಯಂತ್ರದ ಮೇಲಿರಿಸಬೇಕು. ಯಂತ್ರದ ಮೇಲೆ ಲಿಂಬೆಹಣ್ಣನ್ನಿರಿಸಿ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು 27 ಬಾರಿ ಜಪಿಸಬೇಕಾಗಿರುತ್ತದೆ. ಓಂ ನಮೋ ಚಾಮುಂಡಾಯೇ, ಓಂ ನಮೋ ಕಾಳಿಕಾಯೇ, ಅಮುಕಸ್ಯ ವಶ್ಯಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು ಜಪಿಸುವಾಗ ಅಮುಕಸ್ಯ ಎಂಬ ಪದವನ್ನು ತೆಗೆದು ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಸೇರಿಸಿ ಈ ಒಂದು ಮಂತ್ರವನ್ನು 27 ಬಾರಿ ಜಪಿಸಬೇಕಾಗಿರುತ್ತದೆ.
27 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ, 27 ಬಾರಿ ಮಂತ್ರ ಪಠಣೆ ಸಮಾಪ್ತಿಯಾದ ನಂತರ ಯಂತ್ರ ಎಲೆಯಲ್ಲಿ ರಚಿಸಿರುವಂತಹ ಯಂತ್ರದ ಸಹಾಯದಿಂದ ಈ ಒಂದು ನಿಂಬೆ ಹಣ್ಣನ್ನ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕಾಗಿರುತ್ತದೆ. ದಾರದ ಸಹಾಯದಿಂದ ಯಂತ್ರ ಮತ್ತು ಈ ನಿಂಬೆ ಹಣ್ಣನ್ನ ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಇರಿ, ವೀಕ್ಷಕರೇ, ಯಂತ್ರದಲ್ಲಿ ನಿಂಬೆ ಹಣ್ಣನ್ನು ದಾರದ ಸಹಾಯದಿಂದ ಗಂಟನ್ನಾಗಿ ಮಾಡಿಕೊಂಡ ನಂತರ ಈ ರೀತಿಯ ಒಂದು ಹಳದಿ ಬಣ್ಣದ ಕೈಚೀಲ, ನಾವಿಲ್ಲಿ ಕೈಚೀಲವನ್ನು ಬಳಸುತ್ತಿದ್ದೇವೆ, ನೀವು ಹಳದಿ ಬಣ್ಣದ ಒಂದು ವಸ್ತ್ರವನ್ನಾದರೂ ಸಹ ಈ ಒಂದು ತಂತ್ರಕ್ಕೆ ಬಳಸಬಹುದಾಗಿರುತ್ತದೆ. ಕೈಚೀಲವಾದರೆ ಉತ್ತಮ. ಈಗ ಈ ಒಂದು ಕೈಚೀಲ ಹಳದಿ ಬಣ್ಣದಿಂದಲೇ ಆಗಿರಬೇಕು. ಹಳದಿ ಬಣ್ಣದಿಂದ ಕೂಡಿರುವಂತಹ ವಸ್ತ್ರದಲ್ಲಿ ನಿಮ್ಮ ಒಂದು ಕೈ ಹಿಡಿಯಷ್ಟು, ನಿಮ್ಮ ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ತೆಗೆದುಕೊಂಡು ಈ ಚೀಲದಲ್ಲಿ ತುಂಬಬೇಕಾಗಿರುತ್ತದೆ. ಕಲ್ಲುಪ್ಪು, ನಿಮ್ಮ ಒಂದು ಅಡುಗೆ ಕೋಣೆಯಲ್ಲಿ ಸಿಗುವಂತಹ ಕಲ್ಲುಪ್ಪನ್ನು ತೆಗೆದುಕೊಂಡು ಈ ರೀತಿಯ ಒಂದು ಹಳದಿ ವಸ್ತ್ರದಲ್ಲಿ ಇರಿಸಿ, ನಾವು ರಚಿಸಿರುವಂತಹ ಯಂತ್ರ ಹಾಗೆ ಆ ನಿಂಬೆ ಹಣ್ಣಿನ ಒಂದು ಗಂಟನ್ನು ಈ ರೀತಿ ಈ ಚೀಲದಲ್ಲಿ ಇರಿಸಬೇಕು. ಹಾಗೆ ಇದನ್ನು ಒಂದು ಗಂಟನ್ನಾಗಿ ಮಾಡಿಕೊಳ್ಳಬೇಕು. ಅತಿ ಸರಳವಾದದ್ದು. ಯಾರಾದರೆ ತಂತ್ರ ವಿಧಾನಗಳನ್ನು ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸುತ್ತಾರೆಯೋ ಅಂಥವರು ಶೀಘ್ರಗತಿಯಲ್ಲಿ ಈ ಒಂದು ತಂತ್ರದ ಫಲಿತಾಂಶವನ್ನು ಪಡೆಯಬಹುದಾಗಿರ್ತದೆ. ನಂತರ ಈ ತಂತ್ರವನ್ನು ಮಾಡಿದ ಈ ಒಂದು ಗಂಟನ್ನು ಅರಳಿ ಮರ ಅಥವಾ ಬೇವಿನ ಮರಕ್ಕೆ ಈ ಒಂದು ಗಂಟನ್ನು ಕಟ್ಟಿ ಬರಬೇಕಾಗಿರ್ತದೆ. ವೀಕ್ಷಕರೇ, ಮಂಗಳವಾರದಂದು ಸಂಜೆ 6:30 ನಂತರ, ಮಂಗಳವಾರ ಸಂಜೆ 6:30 ನಂತರ ಮಧ್ಯರಾತ್ರಿ 12 ಒಳಗಾಗಿ ಯಾವ ಸಮಯದಲ್ಲಾದರೂ ಸಹ ಈ ತಂತ್ರ ಪ್ರಯೋಗವನ್ನು ಪ್ರಯತ್ನಿಸಬಹುದು. ಈ ಒಂದು ರೀತಿಯ ತಂತ್ರ ಪ್ರಯೋಗವನ್ನು ಪ್ರಯೋಗಿಸುವುದರಿಂದ ನಿಮ್ಮನ್ನು ಬೇಡವೆಂದು ದೂರ ಹೋದಂತಹ ವ್ಯಕ್ತಿಗಳು ನಿಮ್ಮ ಬಳಿ ಬಂದು ಸೇರುತ್ತಾರೆ. ಈ ತಂತ್ರದ ಮೂಲಕ ಮರಳಿ ನಿಮ್ಮ ಜೀವನದಲ್ಲಿ ಬಂದಂತಹ ಆ ವ್ಯಕ್ತಿಗಳು ಶಾಶ್ವತವಾಗಿ ನಿಮ್ಮೊಂದಿಗೆ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಾರೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮಗೆ ತಿಳಿದಿರುವಂತಹ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನ ತಂತ್ರ ವಿಧಾನಗಳನ್ನು ತಿಳಿದುಕೊಳ್ಳಲು ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.